ನನ್ನ ಹೆಸರು ರಿಕಾಲ್. ನಾನು ಬ್ರಿಟನ್ನಲ್ಲಿ ಇಂಗ್ಲೈಟ್ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇದು ನಾಟಿಂಗ್ಹ್ಯಾಮ್ದಲ್ಲಿಯ ಒಂದು ವೈಜ್ಞಾನಿಕ ಸಂಸ್ಥೆ. ಇಂದು ನಾನು ಪುಣೆಯಲ್ಲಿ ಆಯುಕಾದಲ್ಲಿ ಇದ್ದೇನೆ ಹಾಗೂ ಕೆಲ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡುತ್ತಲಿದ್ದೇನೆ. ನನಗೆ ಇಲ್ಲಿ ಇರಲು ಬಹು ಆನಂದವಾಗುತ್ತದೆ. ಇಂದಿನ ಪ್ರಯೋಗದಲ್ಲಿ ನಾನು ನಮ್ಮ ಮನಸ್ಸು ಹಾಗೂ ಮಿದುಳೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಕಂಡುಹಿಡಿಯುವ. ಇದಕ್ಕೆ ಸ್ಟ್ರೂಪ್ ಟೆಸ್ಟ್ ಎಂದು ಕರೆಯಲ್ಪಡುತ್ತದೆ. ಇದರಲ್ಲಿ ನಮ್ಮ ಮಿದುಳು ಸರಿಯಾಗಿ ಕೆಲಸ ಮಾಡುತ್ತಲಿದೆಯೋ ಇಲ್ಲವೋ ಎಂಬುದನ್ನು ಕಂಡುಹಿಡಿಯಬಹುದು. ನಮ್ಮ ತಲೆಗೆ ಪೆಟ್ಟು ಬಿದ್ದಾಗ ಮೆದುಳಿಗೆ ಏನಾದರೂ ಹೆಚ್ಚು ಕಡಿಮೆಯಾಗಿದೆಯೋ ಎಂಬುದನ್ನು ಈ ಟೆಸ್ಟ್ನಿಂದ ಕಂಡುಹಿಡಿಯಬಹುದು. ಈ ಟೆಸ್ಟ್ದಲ್ಲಿ ಬಣ್ಣದ ಹೆಸರುಗಳನ್ನು ಬೇರೆ ಬೇರೆ ಬಣ್ಣದಲ್ಲಿ ಹಾಕಿದ ಒಂದು ಪಾಟಿಯನ್ನು ಉಪಯೋಗಿಸುತ್ತಿದ್ದಾರೆ. ಇಲ್ಲಿ ಶಬ್ದಗಳು ಅಷ್ಟು ಮಹತ್ವದ್ದಾಗಿಲ್ಲ, ಆದರೆ ಬಣ್ಣ ಬಹಳ ಮಹತ್ವದ್ದು. ಟೆಸ್ಟ್ದಲ್ಲಿ ನೀವು ಕೇವಲ ಶಬ್ದಗಳನ್ನಷ್ಟೇ ಅಲ್ಲ, ಶಬ್ದ ಬರೆದ ಬಣ್ಣವನ್ನು ಕೂಡ ಗುರುತಿಸಬೇಕಾಗಿದೆ. ದೊಡ್ಡ ದನಿಯಲ್ಲಿ ಅಕ್ಷರದ ಬಣ್ಣವನ್ನು ಗುರುತಿಸಿ ಹೇಳಬೇಕಾಗಿದೆ. ಈ ಸಾಲಿನಲ್ಲಿ ಹಳದಿ, ಹಸಿರು, ಕೆಂಪು, ಪರ್ಪಲ್ ಮತ್ತು ನೀಲಿ ಬಣ್ಣಗಳಿವೆ. ಈ ತುದಿಯಿಂದ ಕೆಳಗಿನ ತುದಿಯವರೆಗೆ ಬಣ್ಣವನ್ನು ಗುರುತಿಸಲು ಎಷ್ಟು ಸಮಯ ತಗುಲುತ್ತದೆ ಎಂಬುದನ್ನು ನಾವು ಈಗ ನೋಡುವ. ಕೆಲವರಿಗೆ ಇವುಗಳನ್ನು ಗುರುತಿಸಲು ಸ್ವಲ್ಪ ತೊಂದರೆಯಾಗಬಹುದು. ಶಬ್ದಗಳನ್ನು ಗುರುತಿಸುವ ಭಾಗದಲ್ಲಿ ಬಣ್ಣವನ್ನು ಗುರುತಿಸುವ ಭಾಗ ಒಂದೇ ಕಡೆ ಇಲ್ಲದರಿಂದ ಈ ರೀತಿಯಾಗಿ ತೊಂದರೆಯಾಗುವುದು. ಇವುಗಳಲ್ಲಿ ಬದಲಾವಣೆ ಇಲ್ಲದಿದ್ದರೆ ಮೆದುಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎಂದು ತಿಳಿಯಬಹುದು. ನಮ್ಮ ಮೆದುಳಿನಲ್ಲಿ ಅಕ್ಷರಗಳನ್ನು ಗುರುತಿಸುವ ಭಾಗ ಹಾಗೂ ಒತ್ತಡದಿಂದ ಕೆಲಸ ಮಾಡುತ್ತಿರುವುದರಿಂದ ಬಣ್ಣಗಳ ಹೆಸರು ಹೇಳಲು ಕಷ್ಟವಾಗಬಹುದು. ತಲೆಗೆ ಪೆಟ್ಟು ಬಿದ್ದಾಗ ಈ ಸ್ಟ್ರೂಪ್ ಟೆಸ್ಟ್ನಿಂದ ಉಪಯೋಗವಾಗುವುದೆಂಬುದನ್ನು ನೀವು ಇಲ್ಲಿ ಕಂಡುಹಿಡಿಯಬಹುದು. ಇದು ಒಂದು ಬಹು ಮೋಜಿನ ಹಾಗೂ ಬಹು ಉಪಯೋಗವಾಗುವ ಒಂದು ಟೆಸ್ಟ್ ಮೆಥಡ್. ಈಗ ಮೊದಲನೇ ಸಾಲಿನಲ್ಲಿ ರೆಡ್ ಎಂದು ಬರೆದರೂ ಅದರ ಬಣ್ಣ ಕೂಡ ಕೆಂಪು ಇದೆ. ಆದರೆ ಕೆಲವು ಸಲ ರೆಡ್ ಬಣ್ಣವನ್ನು ನೀಲಿಯಾಗಿ ಅಥವಾ ಮತ್ತೆ ಯಾವುದಾದರೂ ಬಣ್ಣದಿಂದ ಬರೆದಿದೆ. ಈಗ ನಿಮಗೆ ಬಣ್ಣಗಳನ್ನು ಗುರುತಿಸಬೇಕಾಗಿದೆ ಹಾಗೂ ಶಬ್ದಗಳನ್ನು ಅಲ್ಲ. ಈಗ ಈ ಪಾಟಿಯಲ್ಲಿ ಇನ್ನು ನೀವು ನಿಟ್ಟಿಸಿ ನೋಡಿ ಹಾಗೂ ಈ ಬಣ್ಣಗಳನ್ನು ನೀವು ಗುರುತಿಸಿ. ಮೆದುಳಿನಲ್ಲಿ ಈ ರೀತಿಯಾಗಿ ಬಣ್ಣಗಳಿಗಾಗಿ ಒಂದು ಬೇರೆ ಭಾಗ ಹಾಗೂ ಶಬ್ದಗಳಿಗಾಗಿ ಒಂದು ಬೇರೆ ಭಾಗ ಇರುವುದು. ಈಗ ಇದನ್ನು ನೀವು ಚೆನ್ನಾಗಿ ಗಮನಿಸಿ ಈ ಬಣ್ಣಗಳನ್ನು ಗುರುತಿಸಿ ಹೇಳಬಹುದು. ಈಗ ನೋಡಿ. Purple, red, blue, yellow, orange, green. Fantastic. Well done. That's great stuff. Now.